ನಮಸ್ಕಾರ ವೀಕ್ಷಕರೇ, ಈಗ ನಾವು ನಿಂತಿರುವಂಥ ತಾಣ ವಿಜಯಪುರದ ನೌಬಾಗ್ ಆವರಣದಲ್ಲಿರುವಂತಹ ಒಂದು ಸಂತರ ಸಮಾಧಿ. ಇದನ್ನು ಶ್ರೀ ಸದ್ಗುರು ರಾಮಚಂದ್ರ ಮಹಾರಾಜ್ ತಿಕೋಟ್ಕರ್ ಇವರ ಸಮಾಧಿ ಎಂದು ಗುರುತಿಸಲಾಗ್ತದೆ. ಇವರು ಮೂಲತಃ ಮಹಾರಾಷ್ಟ್ರದವರು. ವಿಜಯಪುರಕ್ಕೆ ಬಂದು ತಮ್ಮ ಆಧ್ಯಾತ್ಮ ಜೀವನ ನಡೆಸಿ ಈ ಸ್ಥಳದಲ್ಲಿ ಅವರು ಜೀವಂತ ಸಮಾಧಿ ಆಗಿರುವುದರಿಂದ ಈ ಸ್ಥಳದಲ್ಲಿ ಅವರ ಒಂದು ಸಮಾಧಿ ಇದೆ. ಬರುವ ಏಪ್ರಿಲ್ 9 ರಿಂದ 3 ದಿನಗಳ ಕಾಲ ಇಲ್ಲಿ ಅವರ ಆರಾಧನೆ ನಡೀತದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರ ಆರಾಧನೆ ಅಂತನ್ನುವಂಥದ್ದು. ಸಾಮಾನ್ಯವಾಗಿ ಈ ಸ್ಥಳಗಳಿಗೆ ಎಲ್ಲ ಹೊತ್ತಿನಲ್ಲಿ ಪ್ರವೇಶ ಇಲ್ಲ. ಇದು ಶ್ರೀ ಸುರೇಶ್ ಪಾಗೆ ಅನ್ನುವಂತಹ ಅವರ ಮಹಾರಾಜರ ವಂಶಸ್ಥರ ಅಧೀನದಲ್ಲಿ ಇದೆ. ಇಲ್ಲಿ ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಸ್ಥಳ. ಇಲ್ಲಿ ಯಾವುದೇ ರೀತಿಯಿಂದ ಅಡುಗೆ ಮಾಡುವುದಾಗಲಿ ಊಟ ಮಾಡುವುದಾಗಲಿ ಇಲ್ಲ. ವಾರ್ಷಿಕ ಏನು ಅವರ ಆರಾಧನೆ ನಡೀತದೆ ಆ ಸಂದರ್ಭದಲ್ಲಿ ಕೂಡ ಬೇರೆ ಸ್ಥಳದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಇದೊಂದು ನಾಥ ಸಂಪ್ರದಾಯದ ದೇವಸ್ಥಾನ. ಈ ಒಂದು ಸಮಾಧಿ ಸ್ಥಳವು ಅತ್ಯಂತ ಅಜ್ಞಾತವಾದಂಥ ಸ್ಥಳದಲ್ಲಿದೆ. ಕಾರಣ ಇದು ನೌಬಾಗದಲ್ಲಿ ಇರೋದರಿಂದ ಇಲ್ಲಿ ಹಿಂದೂಗಳ ಸಂಖ್ಯೆ ತುಂಬ ಕಡಿಮೆ. ಸೊ ಹೀಗಾಗಿ ಇಲ್ಲಿ ಎಲ್ಲ ಹೊತ್ತಿನಲ್ಲೂ ಕೂಡ ಪ್ರವೇಶ ಇರುವುದಿಲ್ಲ. ಒಂದು ಆಧ್ಯಾತ್ಮ ಧ್ಯಾನ ಮಾಡುವಂತಹ ಒಂದು ಯೋಗ ಮಾಡುವಂಥ ಒಂದು ಕೇಂದ್ರ ಇಲ್ಲಿ ಇದೆ. ನಮಸ್ಕಾರ ವೀಕ್ಷಕರೇ, ಹಿಸ್ಟ್ರಿ ಬಾಯ್ ಡಾಕ್ಟರ್ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾನು ನಿಮ್ಮ ಎದುರಿಗೆ ತೆಗೆದುಕೊಂಡು ಬರುತ್ತಿರುವಂಥ ಒಂದು ಹೊಸ ವಿಷಯ ಎಂದರೆ ವಿಜಯಪುರದ ಒಂದು ಅಧ್ಯಾತ್ಮ ಸ್ಮಾರಕ ಮತ್ತು ಒಂದು ಆಧ್ಯಾತ್ಮ ಸ್ಥಳ. ವಿಜಯಪುರದ ಇಂದಿನ ತಾಜ್ ಸುಲ್ತಾನಾಬೌಡಿ ಹಿಂದುಗಡೆ ಸಿಕ್ಯಾಬ್ ಕಾಲೇಜಿನಿಂದ ತಾವು ನೌಬಾಗಕ್ಕೆ ಹೋದರೆ ಅಲ್ಲಿ ಸಿಗುವಂಥ ಒಂದು ಅಜ್ಞಾತ ಸ್ಥಳ ಸದ್ಗುರು ರಾಮಚಂದ್ರ ಮಹಾರಾಜ್ ತಿಕೋಟ್ಕರರ ಒಂದು ಸಮಾಧಿ ಸ್ಥಳ. ಯಾರೀ ರಾಮಚಂದ್ರ ಮಹಾರಾಜರು? ಕ್ರಿಸ್ತಶಕ 1828ರಲ್ಲಿ ಇಂದಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಒಂದು ತಾಸ್ಗಾಂವ್ ಅಂತನೋ ತಾಲೂಕಿನ ಅಡಿಯಲ್ಲಿ ಬರುವಂಥ ಒಂದು ಪುಟ್ಟ ಗ್ರಾಮ ಚಿಂಚಣಿ. ಈ ಚಿಂಚಣಿಯಲ್ಲಿ ಕ್ರಿಸ್ತಶಕ 1828ರಲ್ಲಿ ಈ ರಾಮಚಂದ್ರ ಮಹಾರಾಜರು ಜನಿಸ್ತಾರೆ. ಇವರ ತಂದೆ ಅದೇ ಗ್ರಾಮದಲ್ಲಿ ಇದ್ದಂಥ ಒಬ್ಬ ಶ್ರೀಮಂತ ಪಟವರ್ಧನ ಅನ್ನುವಂಥವರ ಕುಟುಂಬದ ಮನೆಯಲ್ಲಿ ಈ ಪಾಗ ಶಾಲೆ ಅಂದರೆ ಕುದುರೆಗಳನ್ನು ನೋಡಿಕೊಳ್ಳುವ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಮುಂದೆ ಇವರ ಕುಟುಂಬಕ್ಕೆ ಪಾಗೆ ಅಂತ ಅಡ್ರೆಸ್ ಕೂಡ ಬರ್ತದೆ. ಪ್ರಾರಂಭದಲ್ಲಿ ಇವರ ಕುಟುಂಬದ ಹೆಸರು ಕಾಗದೆ ಅಂತ ಇತ್ತು. ಇವರು ಹಿಂದೂ ಧರ್ಮದ ದೇಶಸ್ಥ ಋಗ್ವೇದಿ ಬ್ರಾಹ್ಮಣ ಕುಟುಂಬದವರು, ಆಧ್ಯಾತ್ಮ ಚಿಂತಕರಾಗಿದ್ದರು. ಇವರು ನಾಥ ಸಂಪ್ರದಾಯದ 9ನೇ ಮಹಾಪುರುಷರು ಕೂಡ ಆಗಿದ್ದರು. ಇವರಿಗೆ ಅದ್ವೈರ್ಯ ಮಹಾದೇವ್ ಮಹಾರಾಜರು ದೀಕ್ಷೆಯನ್ನು ಕೊಡ್ತಾರೆ. ಅವತ್ತಿನಿಂದ ಅವರು ಧ್ಯಾನ, ಯೋಗ, ಆಧ್ಯಾತ್ಮ ಜೀವನವನ್ನು ನಡೆಸ್ತಾರೆ. ಜೊತೆಗೆ ಅವರು ಭಾಳ ಅದ್ಭುತವಾದಂತಹದ್ದೊಂದು ಕೃತಿಯನ್ನು 1883ರಲ್ಲಿ ಶ್ರೀ ಸಿದ್ಧ ಚರಿತ್ರೆ ಅನ್ನುವಂತಹ ಒಂದು ಈ ಮರಾಠಿ ಭಾಷೆಯಲ್ಲಿ ಒಂದು ಗಣ್ಯ ಕೃತಿಯನ್ನು ಅವರು ರಚಿಸ್ತಾರೆ. ಮುಂದೆ ಅವರು ಪ್ರಯಾಣ ಮಾಡ್ತಾ ಕರ್ನಾಟಕದ ಇಂದಿನ ವಿಜಯಪುರಕ್ಕೆ ಬರ್ತಾರೆ. 1888ರಲ್ಲಿ ರಾಮಚಂದ್ರ ಮಹಾರಾಜರಿಗೆ ಅವರ ಶಿಷ್ಯರಾದಂತಹ ಶ್ರೀ ಉಮ್ಮಾಜಿ ಕುಲಕರ್ಣಿ ಅನ್ನೋರು, ಮುಂದೆ ಈ ಉಮ್ಮಾಜಿ ಕುಲಕರ್ಣಿ ಅವರ ಹೆಸರು ಕನ್ನಡಿಕರ್ ಅಂತ ಕೂಡ ಅವರು ಗುರುತಿಸ್ತಾರೆ. ಅವರು
ಇವರಿಗೆ ನೌಭಾಗದಲ್ಲಿ ಒಂದು 50x50 ಸ್ಥಳವನ್ನು ದಾನ ಮಾಡ್ತಾರೆ. ಅಲ್ಲೇ ರಾಮಚಂದ್ರ ಮಹಾರಾಜರು ಧ್ಯಾನ ಮಾಡ್ತಾ ತಮ್ಮ ಬದುಕನ್ನು ಕಳೆದದ್ದು. ಮುಂದೆ 1892ರಲ್ಲಿ ರಾಮಚಂದ್ರ ಮಹಾರಾಜರು ಚೈತ್ರ ವದ್ಯ ಸೃಷ್ಟಿ ದಿನದಂದು ಜೀವಂತ ಸಮಾಧಿ ಹೊಂದಿದರು ಅನ್ನುವಂತಹ ಒಂದು ಪ್ರತೀತಿ ಇದೆ. ನೋಡಿ, ವಿಜಯಪುರದಲ್ಲಿ ಜೀವಂತ ಸಮಾಧಿ ಹೊಂದಿದಂತಹ ಒಂದು ಸ್ಥಳ ತುಂಬ ಅಜ್ಞಾತವಾಗಿ ಉಳಿದುಬಿಟ್ಟಿತ್ತು. ಇವತ್ತಿಗೂ ಕೂಡ ರಾಮಚಂದ್ರ ವಂಶಸ್ಥರಾದಂತಹ ಶ್ರೀ ಸುರೇಶ್ ಪಾಗಿಯವರ ಮನೆಯಲ್ಲಿ ರಾಮಚಂದ್ರ ಮಹಾರಾಜರು ಬಳಸ್ತಿದ್ದಂತಹ ಈ ತಮಟೆ, ಹಿತ್ತಾಳೆ ಪೀಠ, ದಂಡ ಇತ್ಯಾದಿ ಸಾಮಗ್ರಿಗಳನ್ನು ನೋಡಲಿಕ್ಕೆ ಸಿಗ್ತವೆ. ಇನ್ನು ಈ ಸ್ಥಳದ ವೈಶಿಷ್ಟ್ಯ ಏನಂತಂದರೆ, ಇಲ್ಲಿ ಸಮಾಧಿ ಸ್ಥಳ ಇದೆ, 40x15 ಅಳತೆಯ ಧ್ಯಾನ ಮಂದಿರ ಇದೆ. ಇದನ್ನು 2006ರಲ್ಲಿ ಕಟ್ಟಲಾಯಿತು. ಅಲ್ಲಿ ಕೇವಲ ಧ್ಯಾನ ಮತ್ತು ಯೋಗಗಳನ್ನು ಮಾತ್ರ ಮಾಡಲಾಗ್ತದೆ. ಇನ್ನೂ ಒಂದು ವಿಚಿತ್ರ ವೈಶಿಷ್ಟ್ಯ ಅಂದರೆ, ಸೂರ್ಯೋದಯದ ನಂತರ ಇಲ್ಲಿ ಪ್ರವೇಶ ಇದೆ. ಸೂರ್ಯಾಸ್ತದ ಒಳಗೆ, ಸೂರ್ಯಾಸ್ತದ ನಂತರ ರಾತ್ರಿ ಇಲ್ಲಿ ವಾಸಿಸುವಂತಿಲ್ಲ ಮತ್ತು ಅಡಿಗೆಯಾಗಲಿ ಊಟವನ್ನು ಮಾಡುವಂತೆ ಇಲ್ಲ. ಹಾಗೆಯೇ ಆರಾಧನೆ ಸಂದರ್ಭದಲ್ಲಿ ಮತ್ತು ಗುರು ಪೂರ್ಣಿಮಾ ಸಂದರ್ಭದಲ್ಲಿ, ಕೋಜಾಗಿರಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ನಡೀತವೆ. ಆದರೆ ಬೇರೆ ಸ್ಥಳದಲ್ಲಿ ಮಾತ್ರ ಈ ಪ್ರಸಾದ ವ್ಯವಸ್ಥೆ ಆಗ್ತದೆ. ಇನ್ನು ಪ್ರತಿ ವರ್ಷ ಈ 3 ದಿನಗಳ ಕಾಲ ಆರಾಧನೆ ನಡೀತದೆ ಈ ಮಹಾರಾಜರದು, ರಾಮಚಂದ್ರ ಮಹಾರಾಜರದು. ಪೂರ್ವಾರಾಧನೆ, 10ಕ್ಕೆ ಮಧ್ಯಾರಾಧನೆ, 11ನೇ ತಾರೀಕು ಉತ್ತರಾರಾಧನೆ, ಹೀಗೆ ಆರಾಧನೆ ಸಂದರ್ಭದಲ್ಲಿ ಇಲ್ಲಿ ಈ ಕಾಕಡಾರತಿ ಅಂತನ್ನುವಂಥದ್ದು, ರುದ್ರಾಭಿಷೇಕ ಅನ್ನುವಂಥದ್ದು, ಆರತಿ, ಭಜನೆ, ಪೂಜೆ, ಸಂಗೀತ ಸೇವೆ ಹೀಗೆ ನಡೀತವೆ. ಇಂತಹದೊಂದು ರುದ್ರಾಭಿಷೇಕ ಕೂಡ ಈ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಸ್ಥಳ ಈ ರಾಮಚಂದ್ರ ಮಹಾರಾಜರ ಒಂದು ಅಜ್ಞಾತ ಸಮಾಧಿ ಸ್ಥಳ ಅಂತ ಹೇಳಬಹುದು. ಇದನ್ನು ಸದ್ಗುರು ರಾಮಚಂದ್ರ ಮಹಾರಾಜ್ ತಿಕೋಟ್ಕರ್ ಇವರ ಸೇವಾ ಸಮಿತಿ ಅನ್ನುವಂಥದ್ದು ಮಾಡ್ಕೊಂಬರ್ತದೆ. ವಿಶೇಷವಾಗಿ ಸುರೇಶ್ ಕಾಗಿ ಅವರು ಅದನ್ನೆಲ್ಲ ಮುತುವರ್ಜಿ ವಹಿಸ್ಕೊಂಡು ಮಾಡ್ಕೊಂಬರ್ತಾರೆ. ಈ ಎಲ್ಲ ಮಾಹಿತಿಯನ್ನು ನಮಗೆ ತುಂಗಾತನೆ ಅನ್ನೋ ಹೆಸರಿನಿಂದ ಲೇಖನ ಬರೀತಿರುವಂತಹ ಶ್ರೀಯುತ ನಾಯಕ್ ಅವರು, ಸುಶೀಲೇಂದ್ರ ನಾಯಕರ ಒಂದು ಲೇಖನದಿಂದ ಈ ಮಾಹಿತಿಯನ್ನು ಸಂಗ್ರಹಿಸಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬನ್ನಿ, ಬರುವ 9, 10, 11ಕ್ಕೆ ಈ ಸ್ಥಳಕ್ಕೆ ಭೇಟಿ ನೀಡೋಣ ಅಂತ ಹೇಳ್ತಾ, ನಮಸ್ಕಾರ ತಮಗೆಲ್ಲರಿಗೂ. ಡಾಕ್ಟರ್ ಆನಂದ್ ಕುಲಕರ್ಣಿಯ ಮಾಡುವಂತಹ ವಿಶೇಷ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.